ನಮಸ್ಕಾರ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಎಂಆರ್ಆರ್ ನೇಚರ್ ಕ್ಯೂರ್ ಹಾಸ್ಪಿಟಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದಂತಹ ಡಾಕ್ಟರ್ ಚಂದ್ರಕುಮಾರ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಕುಮಾರ್ ಅವರು ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಹೇಳೋದಾದ್ರೆ ಸಾಕಷ್ಟು ಜನರಲ್ಲಿ ಒಂದು ಜೀರ್ಣಕ್ರಿಯೆಯ ಸಮಸ್ಯೆಯನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಜೀರ್ಣಕ್ರಿಯೆ ಸಮಸ್ಯೆ ಅನ್ನೋದು ಹುಟ್ಕೊಂಡಾಗ ಎಲ್ಲೋ ಒಂದ್ ಕಡೆ ಕಾನ್ಸ್ಟಿಪ್ಯೂಷನ್ ಆಗುವಂತದನ್ನ ನೋಡ್ತೇವೆ, ಹಾಗೆ ಡೈಜೆಸ್ಟಿವ್ ಡಿಸಾರ್ಡರ್ ಪ್ರಾಬ್ಲಮ್ ಆಗುವಂತದನ್ನ ನಾವು ನೋಡ್ತೇವೆ. ಇಲ್ಲಿ ಕಾನ್ಸ್ಟಿಪ್ಯೂಷನ್ ಸಮಸ್ಯೆ ಆದ್ರೂ ಆಗಿರ್ಬೋದು, ಅಥವಾ ಪದೇ ಪದೇ ಹೊಟ್ಟೆ ನೋವು ಬರುವಂತದ್ದಾಗಿರ್ಬೋದು, ಅಥವಾ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತಾರೆ, ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಇಲ್ಲಿ ಮೂಲ ಕಾರಣ ಅಂತ ಹೇಳೋದಾದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಯಾವ ರೀತಿಯಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ, ಇನ್ನು ಅತಿ ಮುಖ್ಯವಾಗಿ ಎಂಆರ್ಆರ್ ನೇಚರ್ ಕ್ಯೂರ್ ಹಾಸ್ಪಿಟಲ್ ನಲ್ಲಿ ಯಾವ ರೀತಿಯಾದ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ಸಿಗುತ್ತೆ, ಅಂಡ್ ಯೋಗ ಅಭ್ಯಾಸವನ್ನ ಯಾವ ರೀತಿ ಮಾಡಬೇಕಾಗುತ್ತೆ, ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಹಾಗೆ ವೀಕ್ಷಕರೇ, ಇವತ್ತು ಏನೊಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದನ್ನ ತಗೊಂಡಿದ್ದೀವಿ ಕಾನ್ಸೆಪ್ಟ್ ಆಗಿ, ಇನ್ ಕೇಸ್ ನೀವು ಕೂಡ ಇದು ಒಂದೇ ಅಲ್ಲ ಬೇರೆ ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಿದ್ರೆ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಎಂಆರ್ಆರ್ ನೇಚರ್ ಕ್ಯೂರ್ ಹಾಸ್ಪಿಟಲ್ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೋಲೂರಲ್ಲಿ ಇರುವಂತಹ ಶಾಖೆ ಆಗಿರೋದ್ರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಂಡು ನೀವು ಹಾಸ್ಪಿಟಲ್ಗೆ ಭೇಟಿ ಕೊಡಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂಡ್ ಎಸ್ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಲ್ಲಿ ನಾವು ಈ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನ ನೋಡ್ತಾ ಇದ್ದೇವೆ. ಅಂಡ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಲ್ಲಿ ಪದೇ ಪದೇ ಹೊಟ್ಟೆ ಉರಿ ಬರುವಂತದ್ದು, ಎದೆ ಉರಿ ಬರುವಂತದ್ದು, ಅಥವಾ ಹೊಟ್ಟೆ ನೋವು ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ಒಂದು ಜೀರ್ಣಕ್ರಿಯೆ ಸಮಸ್ಯೆ ಇದ್ದಾಗ ಮುಖ್ಯವಾಗಿ ನೋಡೋದಾದ್ರೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ವೀಕ್ಷಕರಿಗೆ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಏನು ತಿಳಿಸ್ಕೊಡ್ತೀರಾ? ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಇದೆ. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ನ ನೋಡೋಕ್ಕಿಂತ ಮೊದಲು ಗ್ಯಾಸ್ಟ್ರಿಕ್ ಅಂದ್ರೆ ಜೀರ್ಣಕ್ರಿಯೆ ಹೆಂಗೆ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಸೊ ನಾವು ತಿಂದಿರತಕ್ಕಂಥ ಆಹಾರ, ನಾವೇನು ತಿಂತೇವಲ್ಲ ಬೆಳಗ್ಗೆ ಅಂತ ಅಥವಾ ಮಧ್ಯಾಹ್ನ ರಾತ್ರಿ ಈ ಮೂರು ಹೊತ್ತಲ್ಲಿ ಏನು ಊಟ ಮಾಡ್ತೇವಲ್ಲ, ಸೊ ಅದು ಪ್ರತಿಯೊಂದು ಊಟನೂ ಕೂಡ ನಾವು ಬಾಯಿಂದ ಊಟ ಮಾಡಿದ್ಮೇಲೆ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಎಂಜಾಮ್ ಜೊತೆಗೆ ಬೆರೆತುಕೊಂಡು ನಂತರ ಅದು ಹೊರಗಡೆ ಹೋಗಿ ಹೊಟ್ಟೆಯಲ್ಲಿ ನಂತರ ಅದು ಜೀರ್ಣ ಆಗಿ ಅಲ್ಲಿ ಜೀರ್ಣ ಆಗಿರ್ತಕ್ಕಂಥ ಆಹಾರ ಅಲ್ಲಿರ್ತಕ್ಕಂಥ ತಿಂದಿರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಏನಿರುತ್ತಲ್ಲ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಅಲ್ಲಿ ಎನರ್ಜಿನ ಪ್ರೊಡ್ಯೂಸ್ ಮಾಡಿ ನಂತರ ಅದ್ರ ವೇಸ್ಟ್ ಆಗಿ ನಂತರ ಅದು ಸಂಪೂರ್ಣವಾಗಿ ಹೊರಗಡೆ ಹೋಗೋ ಒಂದು ಪ್ರೊಸೆಸ್ನ ನಾವು ಜೀರ್ಣಕ್ರಿಯೆ ಅಂತ ಹೇಳ್ತೇವೆ. ಈ ಜೀರ್ಣಕ್ರಿಯೆ ಪ್ರೊಸೆಸ್ ಹೆಂಗೆ ಅಂದರೆ ಬಾಯಿಂದ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ವೇಸ್ಟ್ ಮೆಟೀರಿಯಲ್ನ ಹೊರಗಡೆ ಹಾಕೋದ್ರವರೆಗೂ ಇರುತ್ತೆ. ಸೊ ಇದು ಡೈಲಿ ಬೇಸಿಸಲ್ಲಿ ಇದ್ದೇ ಇರುತ್ತೆ. ಸೊ ಇದು ಏನಾದರೂ ಏರುಪೇರಾದಾಗ, ಈ ಜೀರ್ಣಕ್ರಿಯೆಯಲ್ಲಿ ಏನಾದರೂ ಏರುಪೇರಾದಾಗ ನಮಗೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇರ್ತವೆ. ಆ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಇವಾಗ ನೋಡೋದಾದರೆ ಈ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗಳಲ್ಲಿ ಮುಖ್ಯವಾಗಿ ನೋಡೋದಾದರೆ ಮೇನು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಈಗ ಎಲ್ಲರಿಗೂ ಮಲಬದ್ಧತೆ ಪ್ರಾಬ್ಲಮ್ಸ್ ಎಲ್ಲರಿಗೂ ಸರಾಸರಿಯಾಗಿ ಇದ್ದೇ ಇರುತ್ತೆ. ಅದರ ಜೊತೆಗೆ ಮಲಬದ್ಧತೆಯ ಜೊತೆಗೆ ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಹೊಟ್ಟೆ ಉರಿ ಬರೋದಾಗಿರ್ಬೋದು, ಅಥವಾ ಹೊಟ್ಟೆಯಿಂದ ಅವ್ರಿಗೇನೋ ಅಲ್ಲಿ ಚುಂಚಿದಂಗಾಗಿದೆ, ಅಥವಾ ಸೊಂಟದಲ್ಲಿ ಚುಂಚೋದಾಗಲಿ, ಅಥವಾ ಎದೆ ಭಾಗದಲ್ಲಿ ಚುಂಚೋದಾಗಲಿ, ಮತ್ತು ಹೈಪರ್ ಅಸಿಡಿಟಿ ಹಾಗೆಯೇ ತುಂಬ ವರ್ಷದಿಂದ ಇದ್ದು ಏನಾಗುತ್ತೆ, ಒಳಗಡೆ ಇರತಕ್ಕಂತಹ ಒಂದು ಸಣ್ಣ ಲೇಯರ್ನ ಇಂಪ್ಲಮೇಷನ್ ಮಾಡೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ, ಗ್ಯಾಸ್ಟ್ರೈಟಿಟಿಸ್ ಅಂತ ಏನು ಹೇಳ್ತೀವಿ, ಅದು ಕೂಡ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಈ ಇಂಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಲ್ಲ, ಈ ಜೀರ್ಣಕ್ರಿಯೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ಗಳಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಮೊದಲನೆಯದು ಕಾನ್ಸ್ಟಿಪೇಷನ್ಸ್, ಎರಡನೆಯದು ಹೈಪರ್ ಅಸಿಡಿಟಿ, ಮೂರನೆಯದು ಗ್ಯಾಸ್ಟ್ರೈಟಿಟಿಸ್, ನಾಲ್ಕನೆಯದು ಹಾಗೆ ಹೆಮರಾಯ್ಡ್ಸ್, ಹಾಗೆ ಇತರೆ ಇನ್ನೂ ತುಂಬ ಮುಂದೆ ಇದೇ ಥರ ನೋಡ್ತಾ ಹೋದರೆ ಅದು ತುಂಬ ಹೆಚ್ಚಾಗಿ ಹೋದಂಗೆ ಕೋಲನ್ ಕ್ಯಾನ್ಸರು ಈ ಥರ ಕ್ಯಾನ್ಸರ್ಗಳೆಲ್ಲ ತುಂಬ ಬರೋದು ಚಾನ್ಸಸ್ ಇರುತ್ತೆ. ಇವನ್ ಕೂಡ ಅಲ್ಸರ್ಸ್ ಕೂಡ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಇವುಗಳನ್ನೆಲ್ಲ ಒಟ್ಟಿಗೆ ಹೇಳೋದಾದರೆ ನಾವು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಂತ ನಾವು ಹೇಳ್ತೀವಿ. ಓಕೆ ಸರ್, ಅಂದ್ರೆ ಇಲ್ಲಿ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಲ್ಲಿ ಮೋಸ್ಟ್ ಕಾಮನ್ ಆಗಿ ನೋಡುವಂತಹ ಪ್ರಾಬ್ಲಮ್ಸ್ ಅಂತ ಹೇಳೋದಾದ್ರೆ ಯಾವ ರೀತಿಯಾದ ಸಮಸ್ಯೆಗಳನ್ನ ನೋಡಬಹುದು? ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗಳಲ್ಲಿ ಮುಖ್ಯವಾಗಿ ಅವರಿಗೆ ಹೇಳೋದಾದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ಉಬ್ಬಿದಂಗೆ ಆಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಏನಾಗಿರ್ತೈತಿ, ಅವ್ರು ಊಟ ಮಾಡಿದ್ದು ಎಲ್ಲ ಏನೋ ಒಂದ್ ಕಡೆ ಹೊರಗಡೆ ಬಂದಂಗೆ ಆಗ್ತಾ ಇರತೈತಿ ಅವ್ರಿಗೆ. ಹಾಗೆ ಅದ್ರ ಜೊತೆಗೆ ಅವ್ರಿಗೆ ಈ ಬ್ಲೋಟಿಂಗ್, ಈ ಗುಡು 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 ಅಂತ ಶಬ್ದ ಬರ್ತಾ ಇರುತ್ತೆ ಹೊಟ್ಟೆಯಲ್ಲಿ, ಅಥವಾ ಅವ್ರಿಗೆ ಹೆಚ್ಚು ಗ್ಯಾಸ್ ಹೊರಗಡೆ ಹೋಗ್ತಾ ಇರ್ತೈತಿ. ಸೊ ಇದು ಮೇನ್ ಮುಖ್ಯವಾಗಿ ಅವರಿಗೆ ಕಾರಣಗಳಾಗಿ
ಆಗಿರ್ತವೆ. ಅದರ ಜೊತೆಗೆ ಅವರಿಗೆ ಸರಿಯಾಗಿ ನಿದ್ದೆ ಬರ್ತಿರಲ್ಲ, ಅಥವಾ ಸರಿಯಾಗಿ ಎಲ್ಲೋ ಒಂದು ಕುತ್ಕೊಂಡ್ರೆ ಕುತ್ಕೊಳಕ್ ಆಗ್ತಾ ಇರಲ್ಲ, ಮತ್ತೆ ಅದರ ಜೊತೆಗೆ ಅವರಿಗೆ ಹೆಡ್ಡೇಕ್ ಕೂಡ ಅದು ಮೇನ್ ಆಗಿ ಕಾಣ್ತಾ ಇರತ್ತೆ. ಇದು ಇಟ್ಸ್ ಆಲ್ ಇದೆಲ್ಲ ಮುಖ್ಯವಾಗಿ ಯಾವ್ದ್ರಿಂದ ಬರ್ತಾ ಇದೆ ಅಂದ್ರೆ ಗ್ಯಾಸ್ಟ್ರಿಕ್ಕು, ನಾವು ತಿಂದಾ ಇರ್ತಕ್ಕಂಥ ಆಹಾರ ಸರಿಯಾಗಿ ಹೋಗದೇ ಇದ್ದಾಗಲೇ ಈ ತರ ಗ್ಯಾಸ್ಟ್ರಿಕ್ಟಿಟಿಸು, ಕಾನ್ಸ್ಟಿಪೇಷನ್ ಮತ್ತೆ ಹೈಪರ್ ಅಸಿಡಿಟಿ ಈ ತರ ಎಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ. ಎಸ್ ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಎಲ್ಲೋ ಒಂದ್ ಕಡೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನುವಂಥದ್ದು ಕೇಳಿ ಅವ್ರಿಗೆ ಅಯ್ಯೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇವಾಗಿನ ಒಂದು ಜನರೇಷನ್ ಅಲ್ಲಿ ಕಾಮನ್ ಥಿಂಗ್, ಎಲ್ಲರಿಗೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋರ್ಗಷ್ಟೇ ಗೊತ್ತಿರುತ್ತೆ ಎಷ್ಟೆಲ್ಲ ಸಮಸ್ಯೆಗಳನ್ನ ನೋಡಬಹುದಾಗುತ್ತೆ ಅನ್ನೋದನ್ನ ಈಗಷ್ಟೇ ಹೇಳ್ತಿದ್ರು ಡಾಕ್ಟರ್ ಕೂಡ. ಈ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಲ್ಲಿ ಅತಿ ಹೆಚ್ಚಾಗಿ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಆಗೋದನ್ನ ನೋಡ್ತೇವೆ, ಅಸಿಡಿಟಿ ಆಗುವಂತದನ್ನ ನೋಡ್ತೇವೆ, ಜೀರ್ಣಕ್ರಿಯೆ ಸಮಸ್ಯೆ ಆಗೋದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಇನ್ ಕೇಸ್ ನೀವು ಕೂಡ ಇಂತಹ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ. ನ್ಯಾಚುರೋಪತಿ ಟ್ರೀಟ್ಮೆಂಟ್ ಇಂದ ಖಂಡಿತವಾಗಿಯೂ ಇಂತಹ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಇರೋದ್ರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ತದನಂತರ ನೀವು MRR ನೇಚರ್ ಕ್ಯೂರ್ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟರೆ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ, ಯಾವ ಹಂತದಲ್ಲಿದೆ, ಅಂಡ್ ಯಾವ ರೀತಿಯಾದ ಟ್ರೀಟ್ಮೆಂಟ್ ನಿಮಗೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೋಬಹುದು. ಇನ್ನು ಸರಿಗ ಕಾಸಸ್ ಅಂತ ಹೇಳೋದಾದ್ರೆ ಕೆಲವೊಂದು ಕಾರಣಗಳನ್ನ ನೀವು ಹೇಳ್ತಾ ಇದ್ರಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಏನಿರಬಹುದು, ಅಂಡ್ ಇಲ್ಲಿ ಕೆಲವೊಂದು ಫುಡ್ ಸ್ಟೈಲ್ ಇಂದ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಎಲ್ಲರಲ್ಲೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನೋಡಲ್ಲ, ಬಟ್ ಇಲ್ಲಿ ಒಂದ್ ಥಿಂಗ್ ಏನಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಚಿಕ್ಕ ಮಕ್ಕಳಿಂದ ನೋಡ್ತೇವೆ, 10 ವರ್ಷದವರಲ್ಲಿ 20 ವರ್ಷದವರಲ್ಲಿ ವಯಸ್ಸಾದವರಲ್ಲಿ ಕೂಡ ನಾವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನ ನೋಡ್ತೇವೆ. ಅಂಡ್ ಏನಾದ್ರೂ ಊಟ ಮಾಡಿದ್ರೆ ಪದೇ ಪದೇ ತೇಗ್ ಬರುವಂತದ್ದು, ಊಟ ಮಾಡಿದ್ದು ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ, ಅಥವಾ ಸ್ವಲ್ಪನೇ ಊಟ ಮಾಡ್ತಾರೆ, ಜಾಸ್ತಿ ಊಟ ಮಾಡಿದ್ರೆ ಸ್ವಲ್ಪ ಊಟ ಮಾಡಿದ್ರು ಹೊಟ್ಟೆ ಫುಲ್ ತುಂಬಿರೋ ತರ ಆಗ್ತಿದೆ, ಹೊಟ್ಟೆ ಉಬ್ಬಿಸ್ಕೊಂಡಿರೋ ತರ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಾರಣ ಏನಿರ್ಬೋದು ಸರ್? ಸೊ ಈ ಇಂಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಗೆ ಮುಖ್ಯವಾದ ಕಾರಣ ಅವ್ರ ಲೈಫ್ ಸ್ಟೈಲ್ ಚೇಂಜಸ್, ಅವ್ರ ಜೀವನ ಶೈಲಿ ಒಂದು ಪದ್ಧತಿ. ಅಂದ್ರೆ ಜೀವನ ಶೈಲಿ ಪದ್ಧತಿ ಅಂದ್ರೆ ಅವ್ರು ತಿಂತಾ ಇರ್ತಕ್ಕಂಥ ಆಹಾರ ಆಗಿರ್ಬೋದು ಮೊದಲನೆಯದು, ನಂತರ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗಿರ್ಬೋದು, ಅದರ ಜೊತೆಗೆ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಏನಾದ್ರೂ ಹ್ಯಾಬಿಟ್ಸ್ ಇದ್ರೆ, ಈಗ ಸ್ಮೋಕಿಂಗ್ ಆಗಿರ್ಬೋದು, ಎಕ್ಸೆಸಿವ್ ಡ್ರಿಂಕಿಂಗ್ ಆಗಿರ್ಬೋದು, ಅಥವಾ ಈ ಊಟದಲ್ಲಿ ಮೇನ್ ಈಗ ನಾನು ಹೇಳಿದ ಪ್ರಕಾರ ನಿಮಗೆ ಜೀವನ ಶೈಲಿ ಪದ್ಧತಿಯಲ್ಲಿ ಊಟ ಅಂತ ಏನು ಹೇಳಿದ್ನಲ್ಲ, ಸೊ ಊಟದಲ್ಲಿ ಅವ್ರು ಏನ್ ಮಾಡ್ತಾರೆ, ಹೆಚ್ಚು ಈ ಗ್ಲೂಟೀನ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೊಳ್ತಾರೆ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡಿ ಸರ್. ಸೊ ಗ್ಲೂಟೀನ್ ಅಂದ್ರೆ ಏನಂದ್ರೆ ಈಗ ನಾವು ಮುಖ್ಯವಾಗಿ ಗ್ಲೂಟೀನ್ ಅನ್ನೋದು ಒಂದು ಅಂಟಿನ ಅಂಶ ಅಂತ ಕನ್ನಡದಲ್ಲಿ ಹೇಳಿದ್ರೆ ಅಂಟಿನ ಅಂಶ ಅಂತ ಹೇಳ್ತೀವಿ. ಈಗ ನಾವು ಮೈದಾ ತಿಂತೀವಿ, ಸೊ ಮೈದಾ ಮತ್ತೆ ಈಗ ನಾವು ಮೈದಾ ತಿಂದಿರ್ತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಒಳಗಡೆ ಸಂಪೂರ್ಣವಾಗಿ ಹೊರಗಡೆ ಹೋಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತೈತಿ, ಸೊ ಅದು ಗ್ಲೂಟೀನ್. ಓಕೆ, ಅದೇ ತರ ಮೈದಾ ಆಗಿರ್ಬೋದು ಅಥವಾ ಎಕ್ಸೆಸಿವ್ ಹೆಚ್ಚಾಗಿ ಈ ಗೋಧಿಯನ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಹೆಚ್ಚಾಗಿ ಈ ನಮ್ಮ ಬಿಳಿ ಅನ್ನ ಅಂತ ವೈಟ್ ರೈಸ್ ಅಂತ ಏನ್ ಹೇಳ್ತೀವಿ ಅದನ್ನ ತಿನ್ನೋದ್ರಿಂದ ಆಗಿರ್ಬೋದು. ಹಾಗೆಯೇ ಈಗ ಹೆಚ್ಚಾಗಿ ಈಗ ಎಲ್ಲಾ ಕಡೆನು ಈಗ ಫ್ರೈಡ್ ಐಟಮ್ಸ್ ಇರುತ್ತೆ, ಈ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಆಹಾರ ಪದಾರ್ಥಗಳು ಇರ್ತೈತಿ, ಸಕ್ಕರೆ ಇರ್ತೈತಿ, ಸೊ ಇವುಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ಈ ಪ್ರಾಬ್ಲಮ್ಸ್ಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಇವುಗಳನ್ನ ಈ ಹೆಚ್ಚಾಗಿ ಯಾರು ಜನರು ಈ ತರದ ಲೈಫ್ ಸ್ಟೈಲ್ನ ಹೊಂದ್ಕೊಂಡಿರ್ತಾರೋ ಅವ್ರಿಗೆ ಈ ತರದ ಪ್ರಾಬ್ಲಮ್ಸ್ ಕಾಮನ್ ಆಗಿರುತ್ತೆ. ಅದರ ಜೊತೆಗೆ ಅವರ ಲೈಫ್ ಸ್ಟೈಲ್ ಈಗ ಹೆಚ್ಚಾಗಿ ತುಂಬಾ ಟೆನ್ಷನ್ ಆಗಿರುತ್ತೆ, ವರ್ಕ್ ಲೋಡ್ ಹೆಚ್ಚಾಗಿರುತ್ತೆ, ಸೊ ಅಂಥವ್ರಿಗೂ ಕೂಡ ಹೈಪರ್ ಅಸಿಡಿಟಿ ಆಗಿರ್ಬೋದು, ಇಂಡೈಜೆಷನ್ ಆಗಿರ್ಬೋದು. ಹಾಗೆ ಈಗ ಲ್ಯಾಕ್ ಆಫ್ ಎಕ್ಸಸೈಸಸ್, ಯಾರು ಎಕ್ಸಸೈಸಸ್ ಮಾಡಲ್ವ, ಸುಮ್ಮನೆ ಊಟ ಮಾಡ್ತಾರೆ, ಒಂದೇ ಹತ್ರ ಕೂತ್ಕೊಂಡಲ್ಲೇ ಕೂತ್ಕೊಳ್ತಾರೆ, ಎಕ್ಸಸೈಸಸ್ ಇರೋದಿಲ್ಲ, ಸೊ ಅಂಥವ್ರಿಗೂ ಕೂಡ ಒಂದು ಇಂಡೈಜೆಷನ್ ಪ್ರಾಬ್ಲಮ್ಸ್ ಕಾಮನ್ ಆಗಿ ಎಲ್ಲರಲ್ಲೂ ಕಂಡುಕೊಳ್ತಾ ಇರುತ್ತೆ. ಓಕೆ ಸರ್, ಅಂಡ್ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಹೇಳೋದಾದ್ರೆ ಒಂದು ಫುಡ್ ಸ್ಟೈಲ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು, ಈ ಎರಡರಿಂದ ಮಾತ್ರ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನ ನೋಡ್ತೇವೆ, ಅಥವಾ ಬೇರೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಇರೋರಲ್ಲೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ಇರುತ್ತೆ? ಹೌದು, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಒಂದು ಇನ್ಫೆಕ್ಷನ್ ಇಂದ ಆಗ್ಬೋದು, ಎಚ್ ಫೈಲೇರಿಯಾ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಆ ತರ ಆದಾಗ, ಎಚ್ ಫೈಲೇರಿಯಾ ಇನ್ಫೆಕ್ಷನ್ ಆದಾಗ ನಾವು ಅದಕ್ಕೆ ತಕ್ಕಂತ ಮೆಡಿಸಿನ್ಸ್ ತಗೊಂಡು ನಾವು ಸಂಪೂರ್ಣವಾಗಿ ಆರಾಮಾಗ್ಬೋದು. ಆದ್ರೆ ಮೋಸ್ಟ್ ಕಾಮನ್ ಎಲ್ಲಾ ಜನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಇನ್ಫೆಕ್ಷನ್ ಅಲ್ಲದೇನೆ ಈ ಅವರ ಲೈಫ್ ಸ್ಟೈಲ್ ಚೇಂಜಸ್ ಇಂದಾನೆ ಆಗ್ತಾ ಇದೆ. ಅಂದ್ರೆ ಹೆಚ್ಚಾಗಿ ಸ್ಮೋಕಿಂಗ್ ಮಾಡ್ತಾ ಇರ್ತಾರಲ್ಲ ಅವರಿಂದ, ಅಥವಾ ಎಕ್ಸೆಸಿವ್ ಆಲ್ಕೋಹಾಲ್ ಕುಡಿಯೋದ್ರಿಂದ ಆಗಿರುತ್ತೆ, ಅಥವಾ ಈಗ ಫ್ರೈಡ್ ಐಟಮ್ಸ್, ಈಗ ಅತಿ ಹೆಚ್ಚು ಖಾರಗಳನ್ನ ತಿನ್ನೋದ್ರಿಂದ ಆಗಿರ್ಬೋದು, ಅಥವಾ ಈ ತರದ್ದು ಮೈದಾ ಐಟಮ್ಸ್ಗಳನ್ನ ತಿನ್ನೋದ್ರಿಂದ, ಅಥವಾ ಬಿಳಿ ಅನ್ನ ಬೇರೆ ಅನ್ನ ತಿನ್ನೋದ್ರಿಂದ ಈ ತರದ ಪ್ರಾಬ್ಲಮ್ಸ್. ಯಾರಿಗೆ ಲೋ ಆಫ್ ದಿ ಫೈಬರ್ ಇರುತ್ತೆ ಊಟದಲ್ಲಿ, ನಾರಿನಂಶ ಇರದೇ ಇರೋದಿಲ್ಲ ಊಟದಲ್ಲಿ, ಸೊ ಅಂತ ಆಹಾರ ಪದಾರ್ಥಗಳನ್ನ ದಿನಾಲೂ ತಿನ್ನೋದ್ರಿಂದ ಅವರಿಗೆ ಆ ತರದ ಪ್ರಾಬ್ಲಮ್ ಕಾಮನ್ ಆಗಿ ಕಂಡುಕೊಳ್ತೇವೆ. ಓಕೆ ಸರ್, ಅಂಡ್ ಇಲ್ಲಿ ನಾರ್ಮಲಿ ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ನಾವು ನೋಡ್ತೇವೆ, ಬಟ್ ಎಲ್ಲರೂ ಕೂಡ ಟ್ರೀಟ್ಮೆಂಟ್ನ ತಗೊಳ್ಳೋಷ್ಟು ಲೆವೆಲ್ಗೆ ಹೋಗಿರೋದಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ ವೈಸ್ ಅಂತ ಹೇಳೋದಾದರೆ ಯಾವ ರೀತಿಯಾದ ಲಕ್ಷಣಗಳು, ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗುತ್ತೆ, ಅಂಡ್ ಇಲ್ಲಿ ಯಾವ ರೀತಿಯಾದ ಲಕ್ಷಣಗಳನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಲ್ಲಿ ನೋಡಬಹುದು?
ಹೌದು, ಈಗ ಟ್ರೀಟ್ಮೆಂಟ್ ಗ್ಯಾಸ್ಟ್ರಿಕ್ ಅಂತ ಬಂದಾಗ ಎಲ್ಲರಿಗೂ ಗ್ಯಾಸ್ಟ್ರೈಟಿಸ್ ಸಡನ್ ಆಗಿ ಬರೋದಿಲ್ಲ, ಅದು ಗ್ರ್ಯಾಜುವಲಿನೂ ಇರುತ್ತೆ ಮತ್ತೆ ಸಡನ್ ಆಗಿ ಇರುತ್ತೆ. ಸೊ ಮೊದಲನೇ ಅದು ಅಂದ್ರೆ ಅವರು ಲೈಫ್ ಸ್ಟೈಲ್ ಚೇಂಜಸ್ ಆದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮುಖ್ಯವಾಗಿ ಗ್ಯಾಸ್ಟ್ರೈಟಿಸ್ ಬರೋಕ್ಕಿಂತ ಮುಂಚೆನೆ ಅವ್ರಿಗೆ ಸಮ್ ಸಿಮ್ಟಮ್ಸ್ ಬಂದಿರುತ್ತೆ. ಅಂದ್ರೆ ಅವ್ರಿಗೆ ಸರಿಯಾಗಿ ಮಲಬದ್ಧತೆ ಅಂದ್ರೆ ಮೋಷನ್ಸ್ ಕ್ಲಿಯರ್ ಆಗ್ತಾ ಇರೋದಿಲ್ಲ, ಮಲಬದ್ಧತೆ ಇರುತ್ತೆ, ಅಥವಾ ಅಸಿಡಿಟಿ ಪ್ರಾಬ್ಲಮ್ಸ್ ಮೋಸ್ಟ್ ಕಾಮನ್ ಇದ್ದೇ ಇರುತ್ತೆ ಅವರಿಗೆ. ಸೊ ಅಸಿಡಿಟಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅಥವಾ ನಾಸಿಯಾ ಇತರ ವಾಮಿಟ್ ಬಂದಂಗೆ ಆಗಿರ್ಬೋದು, ಅಥವಾ ಹೆಡ್ ಏಕ್ ಬರೋದು, ಈ ತರದೆಲ್ಲ ಕಾಮನ್ಸ್ ಇದ್ದೇ ಇರುತ್ತೆ. ಸೊ ಈ ತರದ ಪ್ರಾಬ್ಲಮ್ಸ್ಗಳು ಇದ್ದಾಗ ಇವುಗಳ ಒಂದು ಸಿಮ್ಟಮ್ಸ್ ಮೇಲೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ನ ಮಾಡ್ಲಿಕ್ಕೆ ಹೇಳ್ತೀವಿ. ಅದರ ಜೊತೆಗೆ ಮೊದಲು ಅಂದ್ರೆ ಈಗ ಒಂದೇನೋ ಒಂದು ಪ್ರಾಬ್ಲಮ್ ಇದೆ, ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದಾಗಲೂ ಕೂಡ ನಾವು ಡಯಾಗ್ನೋಸಿಸ್ ಹೋದಾಗ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಒಂದು ಗೈಡೆನ್ಸ್ ಮಾಡ್ತಾರೆ ಮೊದಲು. ಅಂದ್ರೆ ಈಗ ಬ್ಲಡ್ ಚೆಕಪ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಪ್ಯಾಥೋಲಜಿಗೆ ಬ್ಲಡ್ ಸ್ಮಿಯರ್ ನ ಕಳಿಸೋದಾಗಿರ್ಬೋದು, ಇವುಗಳನ್ನ ಮಾಡಿ ಅದಾದ್ಮೇಲೆ ಕೂಡ ನಿಮ್ಮ ಕನ್ಸಲ್ಟೇಷನ್ ಮಾಡುವಾಗ ನಿಮ್ಮ ಲೈಫ್ ಸ್ಟೈಲ್ ನ ಕೇಳ್ತಾರೆ ಹೇಗಿದೆ ಅಂತ ಕೇಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೂಡ ಡಾಕ್ಟರ್ ಅದನ್ನ ಯಾವುದು ಈ ತರ ಇನ್ಫೆಕ್ಷನ್ ಇಂದ ಆಗಿದೆಯೋ ಅಥವಾ ಇವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆಗಿದೆಯೋ ಅನ್ನೋದನ್ನ ಅವರು ಹೇಳ್ತಾರೆ. ಓಕೆ, ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಕುಮಾರ್ ಅವರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರೆ, ಮೋಸ್ಟ್ ಕಾಮನ್ ಅಂತ ಹೇಳೋದಾದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಜೀರ್ಣಕ್ರಿಯೆ ಸಮಸ್ಯೆ ಅನ್ನೋದು ಹುಟ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅಂತ ಹೇಳೋದಾದ್ರೆ ಒಂದು ಫುಡ್ ಸ್ಟೈಲ್ ಆಗಿರ್ಬೋದು, ಅಥವಾ ಯಾವ ರೀತಿಯಾದ ಒಂದು ಆಹಾರ ಪದ್ಧತಿಯಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ, ನಮ್ಮ ಜೀವನ ಶೈಲಿಯಲ್ಲಿ ಒಂದು ಆಕ್ಟಿವಿಟೀಸ್, ಯಾವುದೇ ರೀತಿ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದು ಕೂಡ ಇದಕ್ಕೆ ಒಂದು ಕಾರಣ. ಅಂಡ್ ಬೇರೆ ಯಾವ ರೀತಿಯಾದ ಹೆಲ್ತ್ ಇಶ್ಯೂಸ್ ಇರೋರಲ್ಲಿ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಬಹುದು ಅನ್ನೋದನ್ನ ನೀವು ಕೇಳ್ತಾ ಇದ್ದೀರಾ ಡಾಕ್ಟರಿಂದ. ಅಂಡ್ ಇವಾಗ ಡಾಕ್ಟರ್ ಈಗಷ್ಟೇ ಹೇಳಿದ್ರು ಯಾವ ರೀತಿಯಾದ ಲಕ್ಷಣಗಳನ್ನ ಸಿಂಪ್ಟಮ್ಸ್ ಗಳನ್ನ ನೋಡ್ತೇವೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಲ್ಲಿ ಅಂತ. ಇನ್ ಕೇಸ್ ನೀವು ಕೂಡ ಇಂತಹ ಲಕ್ಷಣಗಳನ್ನ ಏನಾದ್ರು ಫೇಸ್ ಮಾಡ್ತಿದ್ರೆ, ಅಥವಾ ನಿಮಗೂ ಕೂಡ ಯಾವುದೇ ರೀತಿಯಾದ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದ್ರೆ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ನೀವು MRR ನೇಚರ್ ಕ್ಯೂರ್ ಹಾಸ್ಪಿಟಲ್ ನಲ್ಲಿ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಫಾರ್ ಮೋರ್ ಇನ್ಫಾರ್ಮೇಶನ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ತದನಂತರ ಭೇಟಿ ಕೊಡ್ಬೋದು. ಇನ್ನು ಸರ್, ಈಗ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅಂತ ಹೇಳೋದಾದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ? ನ್ಯಾಚುರೋಪತಿ ಟ್ರೀಟ್ಮೆಂಟ್ ಮೇನ್ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್, ಈ ಇಂಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಸಂಪೂರ್ಣವಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ನ್ಯಾಚುರೋಪತಿ ಮತ್ತು ಯೋಗ ಟ್ರೀಟ್ಮೆಂಟ್ಗಳಲ್ಲಿ ಅಂದ್ರೆ ನಮ್ಮ MRR ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಲ್ಲಿ ಈ ತರದ ನ್ಯಾಚುರೋಪತಿ ಮತ್ತು ಯೋಗ ಟ್ರೀಟ್ಮೆಂಟ್ಗಳು ಎಲ್ಲ ಇರೋದ್ರಿಂದ ಅಲ್ಲಿ ಅವ್ರಿಗೆ ಪೇಷಂಟ್ಸ್ ಬಂದಾಗ ನಾವು ಅವ್ರನ್ನ ಮೊದಲು ಕನ್ಸಲ್ಟ್ ಮಾಡ್ತೀವಿ. ಸೊ ಕನ್ಸಲ್ಟ್ ಮಾಡಿ ಏನಾಗಿದೆ, ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಹೇಗಿದೆ, ಅವ್ರ ಲೈಫ್ ಸ್ಟೈಲ್ ಯಾವುದ್ರಿಂದ ಇದೆ, ಅಥವಾ ಟೆನ್ಷನ್ ಇಂದ ಆ ತರ ಆಗ್ತಾ ಇದೆ, ಅಥವಾ ಅವ್ರ ಫುಡ್ ಹ್ಯಾಬಿಟ್ಸ್ ಇಂದ ಆಗ್ತಾ ಇದೆ ಅಂತ ನೋಡ್ತೀವಿ. ಸೊ ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ನ ನಾವು ಹೇಳೋದಾದ್ರೆ ಮುಖ್ಯವಾಗಿ ಡಯಟ್. ಸೊ ಡಯಟ್ ನಾನು ಆವಾಗಲೇ ಹೇಳಿದೆ, ಸೊ ನಾರಿನಂಶ ಸ್ವಲ್ಪ ಕಡಿಮೆ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ, ಅಥವಾ ಗ್ಲೂಟೀನ್ ಇರೋ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ, ಅಥವಾ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ಈ ತರದ ಪ್ರಾಬ್ಲಮ್ಸ್ಗಳು ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಅವರಿಗೆ ಈ ಗ್ಲೂಟೀನ್ ಫ್ರೀ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹಾಗೂ ಹೆಚ್ಚು ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಅವರಿಗೆ ನೀಡ್ತೀವಿ. ಸೊ ಮುಖ್ಯವಾಗಿ ಡಯಟ್ ಅಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ನಾವು ನೀಡೋದಂದ್ರೆ ನಾವು ಸಿರಿಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ನವಣೆ ಆಗಿರ್ಬೋದು, ಸಾವೆ ಆಗಿರ್ಬೋದು, ಬರುಗು ಆಗಿರ್ಬೋದು. ಸೊ ಇವುಗಳಲ್ಲಿ ಕಂಪೇರ್ ಮಾಡಿದ್ರೆ, ನೀವು ಅಕ್ಕಿಗೆಲ್ಲಿ ಕಂಪೇರ್ ಮಾಡಿದ್ರೆ ಅಥವಾ ಬೇರೆದ್ರಲ್ಲಿ ಕಂಪೇರ್ ಮಾಡಿದ್ರೆ, ನಿಮಗೆ ಬೇಕಾಗಿರ್ತಕ್ಕಂಥ ನಾರಿನ ಪದಾರ್ಥ, ನಾರಿನ ಒಂದು ಅಂಶ ಇದರಲ್ಲಿದೆ. ಅಂದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ನಾರು ಎಷ್ಟು ಬೇಕೋ ದಿನಕ್ಕೆ ಅಷ್ಟು ನಾರಿನ ಅಂಶ ಅಥವಾ ಫೈಬರ್ ಅಂಶ ಇದರಲ್ಲಿ ಇರೋದ್ರಿಂದ ನಾವು ಈ ತರದ ಆಹಾರ ಪದಾರ್ಥಗಳನ್ನ ನಾವು ಪೇಷಂಟ್ಸ್ಗೆ ನೀಡ್ತೇವೆ. ಅದರ ಜೊತೆಗೆ ನಾವು ಡಯಟ್ನ ಅವರಿಗೆ ನಾವು ಸ್ಮೂತ್ ಅಂದರೆ ಸ್ಮೂತ್ ಆಗಿ ಡೈಜೆಸ್ಟ್ ಆಗಬೇಕು. ಸೊ ಅವರಿಗೆ ಹೆವಿ ಆಗಬಾರ್ದು ಡೈಜೆಷನ್ಗೆ. ಸೊ ಆ ಥರದಲ್ಲಿ ನಾವು ಅವ್ರಿಗೆ ಬಂದಿರತಕ್ಕಂಥ ಪೇಷಂಟ್ಸ್ಗೆ ನಾವು ಡಯಟ್ನ ಡಿವೈಡ್ ಮಾಡ್ತೀವಿ. ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇರುವಂಥ ಸಮಯದಲ್ಲಿ ಅವರಿಗೆ ಡಯಟ್ನ 2 hours ಅಥವಾ 3 hours ಗ್ಯಾಪಲ್ಲಿ ಡಿವೈಡ್ ಮಾಡಿಬಿಟ್ಟು ಮಿತವಾದ ಒಂದು ಆಹಾರ ಪದಾರ್ಥಗಳನ್ನ ನಾವು ಕೊಡ್ತೀವಿ. ಸೊ ನಮ್ಮ ನ್ಯಾಚುರೋಪತಿಯಲ್ಲಿ ಹೇಳೋ ಪ್ರಕಾರ ನಾವು ಅರ್ಧ ಹೊಟ್ಟೆ ಮಾತ್ರ ಊಟ ಮಾಡಬೇಕು. ಸೊ ಕಾಲು ಹೊಟ್ಟೆ ಮಾತ್ರ ನೀರು ಇರಬೇಕು, ಇನ್ನು ಕಾಲು ಹೊಟ್ಟೆ ಖಾಲಿ ಇರಬೇಕು. ಸೊ ಆ ಥರದ ಒಂದು ಪ್ರೊಸೀಜರ್ನ ನಾವು ಅವರಿಗೆ ಮಾಡಿಸೋದ್ರಿಂದ ಆ ಗ್ಯಾಸ್ಟ್ರಿಕ್ ಇಂದ ಸಂಪೂರ್ಣವಾಗಿ ನಿಧಾನವಾಗಿ ಹೊರಗಡೆ ಬರ್ತಾ ಹೋಗ್ತಾರೆ. ಓಕೆ ಸರ್, ಈಗ ನಾರ್ಮಲಿ ಒಂದು ಯೋಗ ಅಂದ ಕೂಡಲೇ ಎಲ್ಲರೂ ಅನ್ಕೊಳ್ಳುವಂಥದ್ದು ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್, ಒಂದು ಸಮಯ ತುಂಬ ಹೆಚ್ಚಾಗುತ್ತೆ, ಅಂಡ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಂತ ಹೇಳ್ತಾರೆ, ನಿಧಾನವಾಗಿ ಮಾಡಬೇಕು, ಸಮಯ ಸಿಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಯೋಗ ಅನ್ನೋದು ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ಗೂ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಅದ್ರ ಬಗ್ಗೆ ಏನೇನು ತಿಳಿಸ್ತೀರಾ? ಸೊ ಯೋಗದಲ್ಲಿ ತುಂಬ ಅಂದರೆ ಯೋಗ ಮಾಡೋ ಮೇನ್ ಉದ್ದೇಶ ಏನಂದರೆ ನಾವು ನಮ್ಮ ಅಬ್ಡಾಮಿನಲ್ ಮಸಲ್ಸ್ನ ಬೌಲ್ ಮೂಮೆಂಟ್ಸ್ನ ಇಂಪ್ರೂವ್ ಮಾಡಲಿಕ್ಕೆ, ಹಾಗೆಯೇ ನಾವು ತಿಂದಿರ್ತಕ್ಕಂಥ ಆಹಾರವನ್ನು ಕರಗಿಸ್ಲಿಕ್ಕೆ ಕೂಡ ನಾವು ಯೋಗಗಳನ್ನು ಮಾಡಬೇಕು. ಅಂದರೆ ಅದು ಒಂದು ಫಿಸಿಕಲ್ ಎಕ್ಸಸೈಸಸ್, ಆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸಸೈಸಸ್ನ ಅದು ನೀಡ್ತಾ ಹೋಗ್ತೈತಿ. ಸೊ ಅದರಿಂದ ಕೂಡ ಅವರಿಗೆ ಆ ಪ್ರಾಬ್ಲಮ್ಸ್ ಏನೋ, ಈಗ ಊಟ ಮಾಡಿ ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡಿರ್ತಾರೆ, ಸರಿಯಾಗಿ ಜೀರ್ಣ ಆಗ್ತಾ ಇರಲ್ಲ. ಸೊ ಅದರಿಂದ ಕೂಡ ನಾವು ಅವ್ರನ್ನ
ಆ ಥರದ ಯೋಗಗಳನ್ನು ಮಾಡೋದ್ರಿಂದ, ಆ ಥರದ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಅಥವಾ ಮೆಡಿಟೇಷನ್ಸ್ಗಳನ್ನು ಮಾಡೋದ್ರಿಂದ ಅವರು ಸ್ಟ್ರೆಸ್ಸಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಒಂದು ಕಾರಣ ಆಗಿರೋ ಕಾರಣಕ್ಕೆ ಸೊ ನಾವು ದಿನಾಲೂ ಅವರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲದವರೆಗೂ ಸಂಪೂರ್ಣವಾಗಿ MRR ಹಾಸ್ಪಿಟ್ಲಲ್ಲಿ ಬೆಳಗ್ಗೆ ಯೋಗ ಮತ್ತು ಸಾಯಂಕಾಲ ಪ್ರಾಣಾಯಾಮಗಳು ಮತ್ತು ಮೆಡಿಟೇಷನ್ಗಳನ್ನ ಸಂಪೂರ್ಣವಾಗಿ ಅಂದರೆ ಇಂಡೈಜೆಷನ್ಗೆ ಬೇಕಾಗಿರ್ತಕ್ಕಂಥ ಏನು ಬೇಕಾಗಿರುತ್ತೋ ಆ ಥರದ ಯೋಗಗಳನ್ನು, ಆ ಥರದ ಪ್ರಾಣಾಯಾಮಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ಹಾಸ್ಪಿಟ್ಲಲ್ಲಿ MRR ನೇಚರ್ ಕೇರ್ ಹಾಸ್ಪಿಟ್ಲಲ್ಲಿ ಈ ಗ್ಯಾಸ್ಟ್ರಿಟಿಕ್ ಪ್ರಾಬ್ಲಮ್ಸ್ಗೆ ನಾವು ಎನಿಮಾ ಮತ್ತು ಕೋಲನ್ ಹೈಡ್ರೋಥೆರಪಿ ಅಂತ ಹೇಳ್ತೀವಿ. ಅಂದರೆ ಸರ್ವೇ ರೋಗ ಮಲವಶಂ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಈ ಪ್ರಾಬ್ಲಮ್ಸ್ಗಳಿಗೆ ಮುಖ್ಯ ಕಾರಣ ಮಲ. ಸೊ ಆದ ಕಾರಣಕ್ಕೆ ನಾವು ಆ ಮಲವನ್ನು ಹೊರಗಡೆ ಹಾಕೋದು, ಅಂದರೆ ಮಲವನ್ನು ಹೇಗೆ ಹೊರಗಡೆ ಹಾಕೋದು, ಒಂದು ಅತಿಯಾದ ಆಹಾರ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ, ಹಾಗೆ ಎರಡನೇದು ಎನಿಮಾ ಆಗಿರ್ಬೋದು ಮತ್ತು ಕೋಲನ್ ಹೈಡ್ರೋಥೆರಪಿ ಅಂತ ಏನು ಹೇಳ್ತೀವಿ. ಸೊ ಇವುಗಳನ್ನು ಮಾಡಿಸೋದ್ರಿಂದ ಆ ಮಲವನ್ನು ಹೊರಗಡೆ ಹಾಕೋದ್ರಿಂದ ಅಲ್ಲಿರ್ತಕ್ಕಂತಹ ನಿಮ್ಮ ಕೋಲನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಸ್ಗಳು ಇಂಪ್ರೂವ್ ಆಗಿಬಿಟ್ಟು ನಿಮ್ಮ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದ್ರಿಂದ ಆ ಥರ ಆಗೋದ್ರಿಂದ ನಿಮಗೆ ಈ ಪ್ರಾಬ್ಲಮ್ಸ್ಗಳಿಂದ ಸಂಪೂರ್ಣವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ಹಾಗಾಗಿ ನಾವು ಮೇನ್ ಬಂದಿರತಕ್ಕಂಥ ಪೇಷೆಂಟ್ಸ್ಗೆ ನಾವು ಮುಖ್ಯವಾಗಿ ಅವರಲ್ಲಿರ್ತಕ್ಕಂಥ ಮೂಲ ಕಾರಣವನ್ನು, ಅಂದರೆ ಆ ಪ್ರಾಬ್ಲಮ್ಸ್ಗೆ ಏನು ಕಾರಣ ಇರುತ್ತೋ ಅದನ್ನು ನಾವು ಸಂಪೂರ್ಣವಾಗಿ ಹೊರಗೆ ಹಾಕಲಿಕ್ಕೆ ಹೋಗ್ತೀವಿ. ಅಂದರೆ ಏನು ಹೇಳ್ತೀವಿ, ಜನರಲ್ ಡಿಟಾಕ್ಸಿಫಿಕೇಷನ್ ಅಂದರೆ ಇಂಟರ್ನಲ್ ಕ್ಲೀನೆನ್ಸ್ ಮತ್ತು ಎಕ್ಸ್ಟರ್ನಲ್ ಕ್ಲೀನೆನ್ಸ್ ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನು ನಾವು ಸಂಪೂರ್ಣವಾಗಿ ಮಾಡೋದ್ರಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು, ಹೈಪರ್ ಅಸಿಡಿಟಿ ಮತ್ತು ಕಾನ್ಸ್ಟಿಪೇಷನ್ಸ್ ಈ ಪ್ರಾಬ್ಲಮ್ಸ್ಗಳಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದ್ತಾರೆ. ಓಕೆ ಸರ್, ಈಗ ಯೋಗ ಅಂತ ಹೇಳ್ತಿದ್ವಿ, ಯೋಗ ಇಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾ ಇದ್ರಿ. ಇಲ್ಲಿ ಯೋಗ ಅಂತ ಹೇಳೋದಾದ್ರೆ ಈಗ ಒಂದು ಜೀರ್ಣಕ್ರಿಯೆ ಸಮಸ್ಯೆ ಇರುವಂತವರು ಯಾವ ಯೋಗ ಅಭ್ಯಾಸವನ್ನ ಮಾಡಬೇಕಾಗುತ್ತೆ? ಸೊ ಮುಖ್ಯವಾಗಿ ಯೋಗಾಸನಗಳಲ್ಲಿ ನಾವು ಈಗ ಟ್ವಿಸ್ಟಿಂಗ್ ಆಸನಗಳಂತ ಏನು ಹೇಳ್ತೇವೆ, ನಿತ್ಕೊಂಡ್ಬಿಟ್ಟು ನಾವು ಕೈಯನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗಳನ್ನು ತಿರುಗಿಸೋದ್ರಿಂದ, ಅಂದರೆ ನಿಮ್ಮ ಹೊಟ್ಟೆ ಭಾಗ ಏನಿದೆ ಅದು ಟ್ವಿಸ್ಟ್ ಆಗ್ತಾ ಇರಬೇಕು. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬೌಲ್ ಮೂಮೆಂಟ್ಸು ಸಂಪೂರ್ಣವಾಗಿ ಇಂಪ್ರೂವ್ ಆಗ್ತಾ ಹೋಗ್ತೈತಿ. ಅದರಿಂದ ಕೂಡ ನಿಮಗೆ ಮೋಷನ್ಸ್, ನಿಮ್ಮಲ್ಲಿರ್ತಕ್ಕಂಥ ಮಲ ಸಂಪೂರ್ಣವಾಗಿ ಹೊರಗಡೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರ ಜೊತೆಗೆ ನೀವು ಕುತ್ಕೊಂಡ್ಬಿಟ್ಟು ಅಥವಾ ಮಲ್ಕೊಂಡ್ಬಿಟ್ಟು ಪವನ ಮುಕ್ತಾಸನ ಮಾಡೋದ್ರಿಂದ ಆಗಿರ್ಬೋದು, ಅರ್ಧ ಚಕ್ರಾಸನ ಮಾಡೋದ್ರಿಂದ ಅಥವಾ ಕಟಿ ಚಕ್ರಾಸನ ಮಾಡೋದ್ರಿಂದ ಮತ್ತು ತ್ರಿಕೋನಾಸನಗಳನ್ನು ಮಾಡೋದ್ರಿಂದ, ಹಾಗೆ ಮತ್ತು ನೀವು ಉತ್ತಿತ್ತ ಪಾದಾಸನ ಮಾಡೋದ್ರಿಂದ ಮತ್ತು ವಜ್ರಾಸನದಲ್ಲಿ ಕುತ್ಕೊಳ್ಳೋದ್ರಿಂದ ಈ ಥರದ ಆಸನಗಳು ಮುಖ್ಯವಾಗಿ ನಿಮಗೆ ಈ ಥರದ ಪ್ರಾಬ್ಲಮ್ಸ್ಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ಹಾಗೆ ಪ್ರಾಣಾಯಾಮಗಳನ್ನು ನೋಡೋದಾದರೆ ಈಗ ಅಸಿಡಿಟಿ ಇರುತ್ತೆ ಅಂದರೆ ತುಂಬ ಹುಳಿ ತೇಗ್ ಬರೋದಾಗಿರ್ಬೋದು ಅಥವಾ ಉರಿ ಉರಿ ಆಗ್ತಾ ಇರುತ್ತೆ ಅಂಥವ್ರಿಗೆ ನಾವು ಕೂಲಿಂಗ್ ಪ್ರಾಣಾಯಾಮಗಳನ್ನು ಹೇಳ್ತೀವಿ. ಅಂದರೆ ಶೀತಲಿ ಪ್ರಾಣಾಯಾಮಗಳು, ಶೀತಕಾರಿ ಪ್ರಾಣಾಯಾಮಗಳು ಮತ್ತು ಚಂದ್ರಾನುಲೋಮ, ಚಂದ್ರಭೇದನ ಪ್ರಾಣಾಯಾಮಗಳನ್ನು ನಾವು ಅವರಿಗೆ ಹೇಳ್ಕೊಡ್ತೀವಿ. ಅದರ ಜೊತೆ ಮೆಡಿಟೇಷನ್ಸ್ ಅಂತ ಏನು ಹೇಳ್ತೀವಲ್ಲ, ನಾವು ಮೆಡಿಟೇಷನ್ಸ್ ಮಾಡೋ ಉದ್ದೇಶ ಏನಂದರೆ ಅವರಿಗೆ ಸಂಪೂರ್ಣವಾದ ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗಾಗಿ ಅವ್ರ ಸ್ಟ್ರೆಸ್ ಲೆವೆಲು ಸಂಪೂರ್ಣವಾಗಿ ಕಡಿಮೆ ಆಗೋದ್ರಿಂದ ಅವ್ರಿಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳಿಂದ ಅವರು ಗ್ರ್ಯಾಜುವಲಿ ಕ್ಷಣ ಕ್ಷಣವಾಗಿ ಕ್ರಮೇಣವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಓಕೆ, ಸರ್ ಈಗ ಹೇಳ್ತಿದ್ರಿ ಯೋಗ ಅಭ್ಯಾಸ ಅನ್ನೋದು ಯಾವ್ಯಾವ ರೀತಿಯಾದ ಯೋಗ ಆಸನಗಳನ್ನು ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ರಿ. ಅಂದರೆ ಇದು ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋವಂಥವ್ರು ಮಾತ್ರ ಮಾಡಬೇಕಾ ಅಥವಾ ಎಲ್ಲರೂ ಕೂಡ ಮಾಡಬಹುದಾ? ಈವನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಈಗ ಯೋಗ ಅಭ್ಯಾಸ ಮಾಡ್ತಿದ್ದೀವಿ ಅಂತ ಹೇಳೋದಾದರೆ, ಅಗೇನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರಿ ಆದಮೇಲೆ ಒಂದು ಯೋಗ ಅಭ್ಯಾಸವನ್ನು ಡಿಸ್ಕಂಟಿನ್ಯೂ ಮಾಡಬಹುದಾ? ಇಲ್ಲ, ಯೋಗ ಅನ್ನೋದು ಈಗ ನೀವು ನೋಡಿದ ಪ್ರಕಾರ ಎಲ್ಲ ಕಡೆ ಯೋಗ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸಿ, ಯೋಗ ಮಾಡೋ ಉದ್ದೇಶ ಏನಂದ್ರೆ ನಾವು ತಿಂದಿರ್ತಕ್ಕಂಥ ಆಹಾರವನ್ನು ಸಂಪೂರ್ಣವಾಗಿ ಡೈಜೆಷನ್ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾಲೋರೀಸ್ನ, ಅಂದರೆ ನಾವು ತಿಂದಿರ್ತಕ್ಕಂಥ ಆಹಾರನ ಸಂಪೂರ್ಣವಾಗಿ ಜೀರ್ಣ ಮಾಡಲಿಕ್ಕೋಸ್ಕರ ಒಂದು ಎಕ್ಸಸೈಸಸ್, ಅದು ಒಂದು ವ್ಯಾಯಾಮ. ಸೊ ಯೋಗಗಳನ್ನು ಮಾಡೋದ್ರಿಂದ ನಿಮ್ದು ಏನಾಗುತ್ತೆ, ನಿಮ್ಮಲ್ಲಿರ್ತಕ್ಕಂತಹ ಆರ್ಗನ್ಸ್ಗಳಿಗೆ ಸಂಪೂರ್ಣವಾದ ಮಸಾಜ್ ಸಿಗೋದ್ರಿಂದ ಅಲ್ಲಿರ್ತಕ್ಕಂಥ ಎಂಜೈಮ್ಸ್ಗಳು ಸಂಪೂರ್ಣವಾಗಿ ಬಿಡುಗಡೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ಎಂಜೈಮ್ಸ್ಗಳು ಅಂದರೆ ಈಗ ಹೊಟ್ಟೆಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಬಾಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಇಡೀ ದೇಹದಲ್ಲಿ ಏನು ಎಂಜೈಮ್ಸ್ಗಳಿರುತ್ತೋ ಅವುಗಳು ಬಿಡುಗಡೆ ಆಗಿರೋದ್ರಿಂದ ನೀವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸಂಪೂರ್ಣವಾಗಿ ಕಟ್ ಡೌನ್ ಮಾಡಿ ಅಲ್ಲಿರ್ತಕ್ಕಂಥ ಅಬ್ಸಾರ್ಷನ್ನು ಮತ್ತು ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಲಿಕ್ಕೆ ಈ ಯೋಗಾಸನಗಳು ಹೆಲ್ಪ್ ಆಗುತ್ತೆ. ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಯೋಗಾಸನಗಳನ್ನು ಮಾಡೋದು ಬೇಕಾಗಲ್ಲ. ಅಂದರೆ ನಿಮ್ಗೆ ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ಇಲ್ದರೂ ಕೂಡ ನೀವು ದಿನನಿತ್ಯ ಯೋಗಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಸೊ ದಟ್ ನಿಮಗೆ ಏನಾಗುತ್ತೆ ಮುಂದೆ ಕಾಂಪ್ಲಿಕೇಷನ್ಸ್ ಆಗೋದಿಲ್ಲ. ಈಗ ನೀವು ಪ್ರಾಬ್ಲಮ್ಸ್ ಇಲ್ಲ ಅಂದು ಬಿಟ್ಟರೆ ಮುಂದೆ ನಿಮ್ಗೆ ಈ ಥರದ ಪ್ರಾಬ್ಲಮ್ಸ್ ಬಂದಾಗ ಮಾಡೋಕ್ಕಿಂತ ಮೊದಲು, ಸೊ ಈಗ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಏನು ಹೇಳ್ತೇವೆ. ಸೊ ಹಾಗಾಗಿ ನೀವು ದಿನಾಲೂ ನಿಮ್ಮ ಜೀವನದಲ್ಲಿ ಯೋಗವನ್ನು ಮತ್ತು ಪ್ರಾಣಾಯಾಮಗಳನ್ನು ಮತ್ತು ಮೆಡಿಟೇಷನ್ಸ್ನ ನೀವು ಅಳವಡಿಸ್ಕೊಂಡ್ರಿ ಅಂದರೆ ಈ ಥರದ ಸಣ್ಣ ಸಣ್ಣ ಸಮಸ್ಯೆಗಳಿಂದ ನೀವು ಸಂಪೂರ್ಣವಾಗಿ ದೂರ ಇರ್ತೀರಿ.
ಎಸ್ ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಇಂತಹ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವಂತವರು ಯಾವ ರೀತಿಯಾದ ಒಂದು ಯೋಗ ಅಭ್ಯಾಸವನ್ನ ಮಾಡಬೇಕು, ಪ್ರಾಣಾಯಾಮ ಆಗಿರಬಹುದು ಅಥವಾ ಮೆಡಿಟೇಷನ್ ಆಗಿರಬಹುದು ಯಾವ ರೀತಿ ಮಾಡಬಹುದು ಅನ್ನೋದನ್ನ ಡಾಕ್ಟರ್ ಚಂದ್ರಕುಮಾರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಜನರಲ್ಲಿ ನಾವು ಈ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಎಸಿಡಿಟಿ ಇರುವಂತದ್ದು ಒಂದು ಕೆಲವೊಬ್ಬರಲ್ಲಿ ನೋಡಬಹುದು. ಏನಾದ್ರೂ ಒಂದು ಸ್ವಲ್ಪ ಊಟ ಮಾಡಿದ್ರು ಕೂಡ ಉಳಿತೆಗೆ ಬರುತ್ತೆ ಅಂತ ಹೇಳ್ತಾರೆ, ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಹೊಟ್ಟೆ ಉರಿ ಬರುತ್ತೆ ಅಂತ ಹೇಳ್ತಾರೆ. ಇಂತಹ ಒಂದು ಪ್ರಾಬ್ಲಮ್ ನ ಏಜ್ ಲಿಮಿಟ್ ಇಲ್ಲದೆ ಫೇಸ್ ಮಾಡುವಂತಹ ಸಾಕಷ್ಟು ಜನರನ್ನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಇವಾಗ ಏನು ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ರು ಮಾಹಿತಿಯನ್ನ, ಯಾವ ರೀತಿ ಯೋಗ ಅಭ್ಯಾಸ ಮಾಡಬೇಕು ಅಥವಾ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅಂದ್ರೆ ಯಾವ ರೀತಿ ಆಗಿರುತ್ತೆ, ನಮ್ಮ ಒಂದು ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಹೇಗಿರಬಹುದು ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ. ಆದಷ್ಟು ಇನ್ ಕೇಸ್ ನೀವು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಿದ್ರೆ ಡಿಲೇ ಮಾಡೋದಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗ MRR ನೇಚರ್ ಕ್ಯೂರ್ ನಲ್ಲಿ ನೀವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನ ತಗೊಳ್ಬಹುದು. ಸೋಲೂರಲ್ಲಿ ಇರುವಂತಹ ಶಾಖೆ ಆಗಿರೋದ್ರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ತದನಂತರ ಭೇಟಿ ಕೊಡಿ. ಇನ್ನು ಸರಿಗೆ ಒಂದು ಯೋಗ ಅಭ್ಯಾಸದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಒಂದು ಯೋಗ ಅಭ್ಯಾಸವನ್ನ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಟೈಮ್ ಅನ್ನೋದು ಏನಾದ್ರೂ ಇದೆಯಾ? ಇವಾಗ ಅರ್ಲಿ ಮಾರ್ನಿಂಗ್ ಕೆಲವೊಬ್ರು ಬೇಗ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ಅಂಡ್ ಯೋಗ ಅಭ್ಯಾಸ ಮಾಡೋದಕ್ಕೆ ಪರ್ಫೆಕ್ಟ್ ಟೈಮ್ ಅಂತ ಹೇಳೋದಾದ್ರು ಕೂಡ ಅದು ಅರ್ಲಿ ಮಾರ್ನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನ ಯಾವ ಸಂದರ್ಭದಲ್ಲಿ ಮಾಡಿದ್ರೆ ಸೂಕ್ತ? ಸೊ ಯೋಗಗಳನ್ನ ಮಾಡ್ಲಿಕ್ಕೆ ಸಮಯ ಅಂತ ಏನಿಲ್ಲ, ಆದ್ರೆ ಬೆಳಿಗ್ಗೆ ಏನು ಕೇಳ್ತೀವಿ ಅಂದ್ರೆ ರಾತ್ರಿ ಹೊತ್ತು ಸಂಪೂರ್ಣವಾಗಿ ನಿದ್ದೆ ಆಗಿರುತ್ತೆ, ನಿಮ್ಮ ಮೈಂಡ್ ಸಂಪೂರ್ಣವಾಗಿ ಶಾಂತವಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಮಾಡಿದಾಗ ನಿಮ್ಗೆ ಆ ಯೋಗವನ್ನ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ಆರಾಮಾಗಿ ಯೋಗಗಳನ್ನ ಮಾಡ್ಬೋದು. ಸೊ ನೀವು ಯೋಗವನ್ನ ಯಾವ ಸಮಯದಲ್ಲಾದರೂ ಕೂಡ ಮಾಡ್ಬೋದು. ಮುಖ್ಯವಾಗಿ ನೀವು ಯೋಗವನ್ನ ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಪ್ರಾಣಾಯಾಮಗಳನ್ನ ನೀವು ಯಾವ ಸಮಯದಲ್ಲ ಅಂದ್ರೆ ನಿಮಗೆ 11 ಗಂಟೆ ಆಗಿರ್ಬೋದು ಅಥವಾ ನಿಮಗೆ ಯಾವಾಗ ವರ್ಕ್ ಲೋಡ್ ವರ್ಕ್ ಇಂದ ಹೊರಗಡೆ ಬರ್ತೀರೋ ಆ ಟೈಮ್ ಸಮಯದಲ್ಲಿ ಕೂಡ ನೀವು ಕುತ್ಕೊಂಡ್ಬಿಟ್ಟು ಪ್ರಾಣಾಯಾಮಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಓಕೆ ಸರ್, ಅಂಡ್ ಇನ್ ಕೇಸ್ ಏನಾದರೂ ಈಗ ಒಂದು ಹೋಮ್ ರೆಮಿಡೀಸ್ ಅಂತ ಹೇಳೋದಾದರೆ ಕ್ವಿಕ್ ಆಗಿ ಸಡನ್ ಆಗಿ ಏನಾದರೂ ಮನೆಯಲ್ಲಿ ಏನಾದರೂ ಒಂದು ಹೊಟ್ಟೆ ಉರಿ ಬರುವಂಥದ್ದು ಅಥವಾ ಹೊಟ್ಟೆ ನೋವು ಬರುವಂಥದ್ದು ಎದೆ ಉರಿ ಬರುವಂಥದ್ದು ಈ ರೀತಿ ಆದಾಗ ಹೋಮ್ ರೆಮಿಡೀಸ್ ಅಂತ ಏನಾದರೂ ಮಾಡ್ಕೊಳ್ಬಹುದಾ? ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಮುಖ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಇವೆಲ್ಲ ಪ್ರಾಬ್ಲಮ್ಸ್ಗಳು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೇಬೇಕು. ಸೊ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದು ಮೇನ್ ಮುಖ್ಯವಾದ ಹೋಮ್ ರೆಮಿಡೀಸ್. ಸೊ ಹಾಗಾಗಿ ನೀವು ಏನಾದರೂ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಥವಾ ಎಕ್ಸೆಸಿವ್ ಮೈದಾ ಈ ಥರದ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ತಿಂತಾ ಇದ್ರೆ ಅವುಗಳಿಂದ ಸಂಪೂರ್ಣವಾಗಿ ಫಸ್ಟು ಹೊರಗಡೆ ಬನ್ನಿ. ಆ ಸಮಯದಲ್ಲಿ ನಿಮಗೇನಾದರೂ ಸ್ವಲ್ಪ ಹೊಟ್ಟೆ ಉರಿ, ಈಗ ಮನೆಯಲ್ಲಿದ್ದಾಗ ಹೊಟ್ಟೆ ಉರಿತಾ ಇರುತ್ತೆ, ನಿಮಗೆ ಗೊತ್ತಿರಲ್ಲ ಅಥವಾ ನಿಮಗೆ ಸರಿಯಾಗಿ ಮೋಷನ್ಸ್ ಆಗ್ತಾ ಇರಲ್ಲ, ಸೊ ಆವಾಗ ಏನು ಮಾಡಬೇಕು, ಹೋಮ್ ರೆಮಿಡೀಸ್ ಅಂತ ಏನು ಹೇಳ್ತೀವಿ, ಮುಖ್ಯವಾಗಿ ನಾವು ನಿಮಗೆ ಅಜ್ವಾನ ಮತ್ತು ಜೀರಿಗೆ ಈ ಥರದ ಏನಿರುತ್ತಲ್ಲ ಆ ಥರಗಳನ್ನ, ಈಗ ಸ್ವಲ್ಪ ನಿಮಗೆ ಏನಾದರೂ ಹೊಟ್ಟೆ ಉರಿಯುತ್ತೆ ಅಂದರೆ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದಾಗ ಸ್ವಲ್ಪ ಅಜ್ವಾನ ಮತ್ತು ಉಪ್ಪನ್ನು ಸ್ವಲ್ಪ ಬಾಯಲ್ಲಿಡ್ಬಿಟ್ಟು ಜಗಿತಾ ಇರಬೇಕು. ಹಾಗೆ ದಿನಾಲು ರಾತ್ರಿ ಅಥವಾ ನಿಮಗೆ ಆ ಇಂಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದಾಗ ಸ್ವಲ್ಪ ಜೀರಾ ಕಷಾಯ ಅಂದರೆ ಜೀರಿಗೆಯನ್ನು ಕುದಿಸಿಬಿಟ್ಟು ಆ ನೀರನ್ನು ಸಂಪೂರ್ಣವಾಗಿ ಕುಡಿತಾ ಇರಬೇಕು. ಹಾಗೆಯೇ ಈ ಥರದ ಪ್ರಾಬ್ಲಮ್ಸ್ ಇದ್ದಾಗ ನೀವು ಮಜ್ಜಿಗೆಗೆ ಹಿಂಗಾಗಲಿ ಅಥವಾ ಹೆಚ್ಚು ಸ್ವಲ್ಪ ಒಂದು ಉಗುರು ಬೆಚ್ಚು ನೀರನ್ನು ಕುಡಿಯೋದ್ರಿಂದ ಆಗಿರಲಿ, ಮತ್ತು ಈಗ ನಾವೇನು ಹೇಳ್ತೀವಿ ಅಂದರೆ ನ್ಯಾಚುರೋಪತಿಯಲ್ಲಿ ಸರ್ವರೋಗ ಮಲವಶಂ ಲಂಘನಂ ಪರಮ ಔಷಧಂ ಅಂತ ಹೇಳ್ತೀವಿ. ಅಂದರೆ ಈ ಎಲ್ಲ ಕಾರಣಗಳಿಗೆ ಮಲವನೇ ಕಾರಣ ಆಗಿರೋದ್ರಿಂದ, ಈ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ನಮ್ಮಲ್ಲಿರ್ತಕ್ಕಂಥ ಮಲವನೇ ಕಾರಣ ಆಗಿರೋದ್ರಿಂದ ಅದನ್ನು ಹೊರಗಡೆ ಹಾಕೋದನ್ನು ಒಂದು ಇಂಪಾರ್ಟೆಂಟ್. ಅದನ್ನು ಹೇಗೆ ಹೊರಗಡೆ ಹಾಕೋದು, ವೀಕ್ಲಿ ಒನ್ಸ್ ಫಾಸ್ಟಿಂಗ್ ಮಾಡೋದು. ಅಂದರೆ ನೀವು ಒಂದು ವಾರದಲ್ಲಿ ಒಂದಿನ ಫಾಸ್ಟಿಂಗ್ ಮಾಡಿ ವಿತ್ ಡಾಕ್ಟರ್ ಸುಪ್ರವಿಷನ್ ತೊಗೊಂಡ್ಬಿಟ್ಟು ಒಂದು ವಾರದಲ್ಲಿ ಒಂದು ಫಾಸ್ಟಿಂಗ್ ಮಾಡಿ. ಅದು ಫಾಸ್ಟಿಂಗ್ ಯಾವ ಥರನಾದರೂ ಆಗಿರ್ಬೋದು, ಅಥವಾ ಫ್ರೂಟ್ ಫಾಸ್ಟಿಂಗ್ ಆಗಿರ್ಬೋದು ಅಥವಾ ಜ್ಯೂಸ್ ಫಾಸ್ಟಿಂಗ್ ಆಗಿರ್ಬೋದು. ಸೊ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರಿಂದ ಸಲಹೆಗಳನ್ನ ತೊಗೊಂಡ್ಬಿಟ್ಟು ನೀವು ಆ ಥರದಗಳನ್ನು ಮಾಡ್ತಾ ಇದ್ರಿ ಅಂದರೆ ನೀವು ಈ ಥರದ ಪ್ರಾಬ್ಲಮ್ಸ್ಗಳಿಂದ ಸಂಪೂರ್ಣವಾಗಿ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಹೊಟ್ಟೆ ಉರಿತಾ ಇರುತ್ತೆ ಅಥವಾ ಸರಿಯಾಗಿ ನಿಮಗೆ ಹೊಟ್ಟೆ ಹಸದೇ ಇರೋದಿಲ್ಲ ಆದರೂ ಕೂಡ ನೀವು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಸೊ ಆ ಸಮಯದಲ್ಲಿ ನೀವು ಹೊಟ್ಟೆಗೆ ಸ್ವಲ್ಪ ಮಡ್ ಪ್ಯಾಕ್ ಆಗಿರ್ಬೋದು ಅಥವಾ ಕೋಲ್ಡ್ ಅಬ್ಡಮನಲ್ ಪ್ಯಾಕ್ ಆಗಿರ್ಬೋದು, ಒಂದು ಬಟ್ಟೆಯನ್ನು ನೀರಲ್ಲಿ ತಣ್ಣೀರಲ್ಲಿ ಎದ್ಬಿಟ್ಟು ಹೊಟ್ಟೆಗೆ ಸುತ್ಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ಮಡ್ ಇತ್ತು ಅಂದರೆ ಮಡ್ಡನ್ನು ನೆನೆಸಿಟ್ಬಿಟ್ಟು ಸ್ವಲ್ಪ ಅರಲ್ ಥರ ಮಾಡ್ಕೊಂಬಿಟ್ಟು ಅದನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದ ಕೂಡ ನೀವು ಈ ಹೊಟ್ಟೆ ಉರಿಯಿಂದ ಆಗಿರ್ಬೋದು ಅಥವಾ ಈ ಪ್ರಾಬ್ಲಮ್ಸ್ಗಳಿಂದ ನೀವು ಸಂಪೂರ್ಣವಾಗಿ ಈ ಕ್ರಮೇಣವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಒಂದು ಯೋಗ ಅಭ್ಯಾಸ ಆಗಿರಬಹುದು, ಅದರ ಜೊತೆಗೆ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಆಗಿರಬಹುದು, ಇನ್ನು ಅತಿ ಮುಖ್ಯವಾಗಿ ಒಂದು ಜೀರ್ಣಕ್ರಿಯೆ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇರೋದಕ್ಕೆ ಕಾರಣ ಏನಿರಬಹುದು, ಸಾಕಷ್ಟು ರೀತಿಯಾದ ಲಕ್ಷಣಗಳ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಕುಮಾರ್ ಅವರು ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಬರೋದಕ್ಕೆ ಕಾರಣ ಏನಿರಬಹುದು, ಯಾವ ರೀತಿಯಾದ ಲಕ್ಷಣಗಳನ್ನ ನೋಡ್ತೇವೆ, ಇನ್ನು MRR ನೇಚರ್ ಕ್ಯೂರ್ ಹಾಸ್ಪಿಟಲ್ ನಲ್ಲಿ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಹಾಗೆ ಕೆಲವೊಂದು ಯೋಗ ಅಭ್ಯಾಸಗಳನ್ನ ಹೇಳಿದ್ರು, ಪ್ರಾಣಾಯಾಮ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಇನ್ ಕೇಸ್ ನೀವು ಕೂಡ ಇಂತಹ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ MRR ನೇಚರ್ ಕ್ಯೂರ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ. ಫಾರ್ ಮೋರ್ ಇನ್ಫಾರ್ಮೇಶನ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, ತದನಂತರ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಹಾಸ್ಪಿಟಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ತೆ.